ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನೇ ಹೇಳಿ ನಮಗೆ ಈ ವಿವಾದಾತ್ಮಕ ಸುದ್ದಿಗಳು ಅಂತಂದರೆ ಇಲ್ಲದ ಕುತೂಹಲ ಆ ಸುದ್ದಿಗಳು ಏನೋ ಒಂಥರ ಮುದ ಕೊಡ್ತವೆ ಅಂತ ಹೀಗಾಗಿ ನಮ್ಮ ಮನಸ್ಸು ಅಂಥ ಸುದ್ದಿಗಳನ್ನೇ ಅರಿಸಿಕೊಂಡು ಹೋಗ್ತದೆ ಇದನ್ನು ಗಮನಿಸುವಂಥ ಮಾಧ್ಯಮಗಳು ಅಂಥ ಸುದ್ದಿಗೆ ಪ್ರಾಶಸ್ತ್ಯವನ್ನು ಕೊಡ್ತವೆ ಅದಕ್ಕೆ ನ್ಯೂಸ್ ವ್ಯಾಲ್ಯೂ ಅಂತ ನಾವು ಕರಿತೀವಿ ಯಾವ ಸುದ್ದಿ ಜನರ ಗಮನವನ್ನು ಸೆಳೆಯುತ್ತದೆಯೋ ಅಂಥ ಸುದ್ದಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಅದು ಆದರೆ ಅದರ ಜೊತೆ ಜೊತೆಗೆ ಒಳ್ಳೆಯ ವಿಷಯಗಳು ಇರ್ತವೆ ಅದರ ಕಡೆ ನಮ್ಮ ಗಮನವೇ ಹೋಗೋದಿಲ್ಲ ನಿಮಗೆ ನೆನಪಿದೆ ಕಳೆದ ಹಲವಾರು ತಿಂಗಳುಗಳಿಂದ ಈ ದೇಶದಲ್ಲಿ ರೈತರ ಹೋರಾಟ ನಡೀತಾ ಇದೆ ಭಾರತ ಸರ್ಕಾರ ತಂದಿರುವಂಥ ಕೃಷಿ ಕಾಯ್ದೆ ತಿದ್ದುಪಡಿಯ ಬಗ್ಗೆ ವಿರೋಧಿಸಿ ದಿಲ್ಲಿ ಮತ್ತು ಇತರ ಭಾಗದಲ್ಲಿ ಸ್ಟ್ರೈಕ್ಗಳನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ಟಿಕಾಯತ್ತವರು ಮಾಡಿದರು ಅದಾದ ಮೇಲೆ ಮಹಾಪಂಚಾಯತ್ ಅಂತ ಬೇರೆ ಬೇರೆ ರಾಜ್ಯಗಳಿಗೂ ಅದನ್ನು ವಿಸ್ತರಣೆ ಮಾಡಿದರು ಇದು ಯಾವುದಕ್ಕೂ ಸೊಪ್ಪು ಹಾಕದೆ ತನ್ನ ಪಾಡಿಗೆ ತಾನಿದ್ದಂಥ ಭಾರತ ಸರ್ಕಾರ ಅಂಡರ್ ಕರೆಂಟ್ನಲ್ಲಿ ಎಲ್ಲ ಕಡೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗಳನ್ನು ಮಾಡ್ತಾ ಹೋಯಿತು ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋದಿದೆಯಲ್ಲ ಡಿ ಬಿ ಟಿ ಅಂತ ರೈತರಿಂದ ಬೆಂಬಲ ಬೆಲೆಯಲ್ಲಿ ಅವರ ಬಳಿ ಇರುವಂಥ ದವಸ ಧಾನ್ಯಗಳನ್ನು ಖರೀದಿ ಮಾಡೋದು ಅವರ ಅಕೌಂಟಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ವ್ಯವಸ್ಥೆ ನೀವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಈ ವರ್ಷ ರಾಬಿ ಮಾರ್ಕೆಟ್ ಸೀಸನ್ ಅಂತಾರೆ ಉತ್ತರ ಪ್ರದೇಶದಲ್ಲಿ ಅದಕ್ಕೆ ಆರ್ ಎಮ್ ಎಸ್ ಅಂತ ನೀವು ಉತ್ತರ ಭಾರತದಲ್ಲಿ ರಾಬಿ ಮಾರ್ಕೆಟ್ ಸೀಸನ್ನಲ್ಲಿ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಅವರವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ರೈತರ ಅಕೌಂಟಿಗೆ ಎಷ್ಟು ಜನ ರೈತರು ನಲವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ರೈತರು ನಂಬಲಿಕ್ಕೆ ಸಾಧ್ಯನ ಯೋಚನೆ ಮಾಡಿ ಕೇವಲ ಪಂಜಾಬ್ ಹರಿಯಾಣದಲ್ಲಿ ನಾಲ್ಕು ನೂರ ಮೂವತ್ತ್ಮೂರು ಲಕ್ಷ ಟನ್ ಗೋಧಿಯನ್ನು ಖರೀದಿ ಮಾಡಲಾಗಿದೆ ಯಾವ ಹರಿಯಾಣ ಉತ್ತರ ಪ್ರದೇಶ ಮತ್ತು ಪಂಜಾಬ್ಗಳು ಈ ಕೃಷಿ ಕಾಯ್ದೆ ತಿದ್ದುಪಡಿಯ ಬಗ್ಗೆ ವಿರೋಧ ಮಾಡಿದ್ದು ಉತ್ತರ ಪ್ರದೇಶದವ್ರು ತುಂಬ ಕಡಿಮೆ ಬಂದರು ಅಂತ ಅಂದ್ಕೊಳ್ಳಿ ಪಂಜಾಬ್ನಿಂದನೇ ಜಾಸ್ತಿ ಅದ್ರ ಬಗ್ಗೆ ವಿಶೇಷವಾದಂಥ ಆಸ್ತಿ ವಹಿಸಿ ಈ ಹೋರಾಟ ಇರೋ ಹಾಗೆ ನೋಡಿಕೊಂಡಿದ್ದು ಅಲ್ಲಿರುವಂಥ ದಲ್ಲಾಳಿಗಳು ಮಾಡಿರುವಂಥ ಕೆಲಸ ಹಾಗೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕೇವಲ ಪಂಜಾಬಿನ ರೈತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಇನ್ನು ಹರಿಯಾಣದಲ್ಲಿ ಹದಿನಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಯೋಚನೆ ಮಾಡಲಿಕ್ಕೆ ಸಾಧ್ಯನಾ ಎಲ್ಲಿಯೂ ಸುದ್ದಿ ಮಾಡಲಾರದೆ ಈ ರೀತಿ ರೈತರಿಗೆ ಸಿಗಬೇಕಾದಂಥ ಬೆಂಬಲ ಬೆಲೆಯನ್ನು ಕಳೆದ ಬಾರಿಗಿಂತ ಹೆಚ್ಚಿನ ದರದಲ್ಲಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ಅವರವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಎಂಥ ಅದ್ಭುತ ಕೆಲಸ ಅಲ್ವಾ ಆಲೋಚನೆ ಮಾಡಿ ನೋಡಿ ನೀವು ನಂಬಲ್ಲ ಎಂಬತ್ತೊಂದು ಸಾವಿರದ ಎರಡು ನೂರು ಕೋಟಿ ರೂಪಾಯಿಗಳಷ್ಟು ಒಟ್ಟು ದವಸ ಧಾನ್ಯಗಳನ್ನು ಈ ದೇಶಕ್ಕೆ ಈ ಬಾರಿ ಖರೀದಿ ಮಾಡಲಾಗಿದೆ ಇದರಲ್ಲಿ ನಮ್ಮ ಭತ್ತ ಬರುತ್ತೆ ಎಲ್ಲ ಬೇರೆ ಬೇರೆ ದವಸ ಧಾನ್ಯಗಳು ಬರ್ತವೆ ಗೋಧಿ ಬರ್ತದೆ ಎಲ್ಲವೂ ಬರುತ್ತೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಇದು ವಿಲೇವಾರಿಯಾಗಿದೆ ಹೆಚ್ಚು ತೊಂದರೆ ಕೊಟ್ಟಂಥ ಪಂಜಾಬ್ ಹರಿಯಾಣದವರಿಗೂ ಕೂಡ ಈ ಲಾಭ ತಟ್ಟಿದೆ ಅಂತಂದರೆ ಎಂಥ ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೀವು ಆಲೋಚನೆ ಮಾಡಿ ಎಲ್ಲ ರಾಜ್ಯಗಳನ್ನು ಒಂದೇ ತಕ್ಕಡೆಯಲ್ಲಿ ತೂಗಿ ಕೊಟ್ಟಿರುವಂಥ ನ್ಯಾಯ ಇದು ಸರ್ವಸಮ್ಮತ ನ್ಯಾಯ ನಿಷ್ಪಕ್ಷಪಾತವಾಗಿ ಹಂಚಿರುವಂಥ ಮೊತ್ತ ಇದು ನಮ್ಮಲ್ಲಿ ಈ ಜನ್ಧನ್ ಯೋಜನೆ ಅಂತ ಬಂತಲ್ಲ ನರೇಂದ್ರ ಮೋದಿಯವರ ಮೊದಲೇ ಟರ್ಮ್ನಲ್ಲಿ ಮಾಡಿದಂಥ ಒಂದು ಅದ್ಭುತವಾದ ಸ್ಕೀಮ್ ಈ ಸ್ಕೀಮ್ ಬಂದಾಗ ಏನಂದ್ರೆ ಗೊತ್ತಾ ನಮ್ಮ ರೈತನ ಜೇಬಿನಲ್ಲಿ ಬಿಡಿಗಾಸಿಲ್ಲ ಅವ್ನಿಗೆ ಅವನ ಬ್ಯಾಂಕ್ ಅಕೌಂಟ್ ಯಾಕೆ ಬೇಕು ಅವನಿಗೆ ಅವನು ಬ್ಯಾಂಕಿಗೆ ಅಲೆದಾಡಿಸೋ ಕೆಲಸ ಈ ಮೋದಿ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷದವರು ಮಾತನಾಡಿಕೊಂಡ್ರು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಮನೆ ಮನೆಗೆ ಹೋಗಿ ಈ ಜನ್ಧನ್ ಅಕೌಂಟ್ ಮಾಡ್ಕೊಂಬರಬೇಕು ಅಂತ ಒಂದು ಟಾರ್ಗೆಟನ್ನು ಕೊಡಲಾಗಿತ್ತು ಈ ಹಿರಿಯ ಅಧಿಕಾರಿಗಳ ಕಾಟವನ್ನು ತಡೆಯಲಾರದೆ ಎಷ್ಟೋ ಬ್ಯಾಂಕ್ ಮ್ಯಾನೇಜರ್ಗಳು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ರು ನಿವೃತ್ತರಾಗಿ ಓದ್ಬಿಟ್ರು ಮಾಡಲಿಕ್ಕಾಗಲ್ಲ ಮನೆ ಮನೆಗೆ ಹೋಗಿ ಅಕೌಂಟ್ ಮಾಡಿ ಬರಬೇಕು ಅವ್ರು ಆಧಾರ್ ಕಾರ್ಡ್ ಇಸ್ಕೋ ಡಾಕ್ಯುಮೆಂಟ್ ತಗೋ ಏನಾದ್ರು ಮಾಡಿ ಅಕೌಂಟ್ ಮಾಡೋ ದುಡ್ಡು ಬರಲ್ಲ ಬ್ಯಾಂಕಿಗೆ ಇದು ಬ್ಯಾಂಕಿಂಗ್ ಸರ್ವಿಸ್ ಅಂತ ಬಂದಂಥದ್ದು ಇದು ಅವಾಗ ಯಾವ ಉದ್ದೇಶಕ್ಕೆ ನರೇಂದ್ರ ಮೋದಿ ಅವರು ಮಾಡಿದರು ಅಂತ ಭಾಳಷ್ಟು ಜನ ದೂರದರ್ಶಿತ್ವದಿಂದ ಬೇರೆ ರಾಜಕಾರಣಿಗಳು ಯೋಚನೆಯೇ ಮಾಡಿಲ್ಲ ಇವತ್ತು ಅದರ ನಿಜವಾದ ಫಲಾನುಭವಿಗಳಿಗೆ ಮುಟ್ಟಬೇಕಾದಂಥ ಮೊಬಲಗು ಯಾವುದೇ ಮಧ್ಯದಲ್ಲಿ ದಲ್ಲಾಳಿಗಳೆಲ್ಲಾರದೆ ನೇರವಾಗಿ ತಲುಪಿದೆ ಅಂದರೆ ಒಂದು ಸ್ಕೀಮು ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಈ ದೇಶದಲ್ಲಿ ಏನಾಗಬೇಕಾಗಿದೆ ಅಂದರೆ ಈ ದಲ್ಲಾಳಿಗಳನ್ನು ಹೊರಗೆ ತಳ್ಳಬೇಕಾಗಿದೆ ಜೊತೆಗೆ ಅಧಿಕಾರಶಾಹಿಗಳಿರುವಂಥ ರೆಡ್ ಟೆಪಿಸಮನ್ನು ತೆಗೆದುಹಾಕಬೇಕಾಗಿದೆ ಹಾಕಬೇಕಾಗಿದೆ ಎರಡನ್ನೂ ತೆಗೆದ್ರೆ ಈ ದೇಶದಲ್ಲಿ ಯಾರಿಗೆ ಯಾವ ಸವಲತ್ತು ಸಿಗಬೇಕೋ ಆ ಸವಲತ್ತು ಸಿಕ್ಕೇ ಸಿಗುತ್ತೆ ಅದು ಬಹುಶಃ ನರೇಂದ್ರ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಹೀಗಾಗಿ ಅವರು ಮಾಡಿರುವಂಥ ಈ ಯೋಜನೆ ಏನಿದೆ ಅಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇಳಿ ಡಿ ಎಫ್ ಟಿ ಸ್ಕೀಮ್ ಅಂತ ಅದರಿಂದ ಇವತ್ತು ರೈತರ ಮುಖದಲ್ಲಿ ಮಂದಹಾಸ ಮುನಿಗಿದೆ ನಾವೆಲ್ಲದಕ್ಕೂ ಅನ್ನದಾತ ಅನ್ನದಾತ ಅಂತ ಭಾಷಣ ಮಾಡ್ತೀವಿ ಆದರೆ ಅವರಿಗೆ ಏನು ಸಲ್ಲಬೇಕು ಅದು ಸಲ್ಲಿಸ್ಲಿಕ್ಕೆ ಎಷ್ಟು ಜನ ಪ್ರಯತ್ನ ಮಾಡಿದ್ದಾರೆ ಇದು ಒಂದು ಒಳ್ಳೆಯ ಸುದ್ದಿ ಅಲ್ವಾ ಇದನ್ನು ನಾವು ಬೇರೆ ಕ ಜನರಿಗೆ ಮುಟ್ಟಿಸ್ಬೇಕಲ್ವಾ ದಯವಿಟ್ಟು ಈ ಸಂಚಿಕೆಯನ್ನು ಶೇರ್ ಮಾಡಿ ನಾನು ಯಾವತ್ತು ಶೇರ್ ಮಾಡಿ ಅಂತ ಕೇಳಿ ತುಂಬ ಕಡಿಮೆ ಇದನ್ನು ಶೇರ್ ಮಾಡಬೇಕು ಏಕೆಂದರೆ ನಮ್ಮ ದೇಶದ ರೈತರು ಇವತ್ತು ಅವರ ಮುಖದಲ್ಲಿ ಮಂದಹಾಸ ಬಂದಿದೆ ಅಂದರೆ ನಾವೆಲ್ಲ ಸುಖವಾಗಿರಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಭಾವಿಸುವ ನಾನು ನಮಸ್ಕಾರ